ಆದ್ರಿಂದ ನೀವು ಬಹಳ ಪ್ರಮುಖ ಆಗ್ತೀರ. ಬೇರು ಮೌಲ್ಯ ಗಿಡ ಇದ್ದಾಗ ಬೇರೆ ಯಾವ ರೀತಿ ಭದ್ರ ಇದ್ರೆ ಇಡೀ ಗಿಡ ಮುಂದೆ ನಿಲ್ಲುತ್ತೆ. ಆ ರೀತಿ ನೀವು ಗ್ರಾಮದಲ್ಲಿ ನಿಂತ್ಕೊಂಡು ಈಗಾಗಲೇ ಹೇಳಿದಾಗೆ ತಮ್ಮ ಹತ್ರ ತಾಯಂದಿರು ಬರ್ತಾರೆ, ಮೀಟಿಂಗ್ ಮಾಡ್ತಾ ಇರ್ತಾರೆ, ಗರ್ಭಿಣಿ ಮಹಿಳೆಯರು ಬರ್ತಾರೆ, ಪ್ರತಿ ವರ್ಷ ನೀವು ತಿಂಗಳುಗಳು ಮಾಡ್ತಾ ಕಾಣುತ್ತೆ. ಇಲ್ಲಿ ಹೇಳಿದಂತ ಮಾತುಗಳನ್ನ ಒಂದು 10 ನಿಮಿಷ ಅವ್ರಿಗೆ ಕೂರಿಸ್ಕೊಂಡು ಈ ರೀತಿ ಇದೆ ಅಮ್ಮ ಕಾನೂನು, ಈ ರೀತಿ ನೀವು ಯೋಜನೆಯನ್ನು ಪಡೀಬಹುದು ಅಂತ ನೀವು ಹೇಳಿದಾಗ ಅದು ಇನ್ನೊಬ್ಬರಿಗೆ ಅವರಿಂದ ಇನ್ನೊಬ್ಬರಿಗೆ ಅದು ಮುಟ್ಟುತ್ತೆ. ನಾವು ತಂದೆ ತಾಯಿಗಳು ಅಥವಾ ಮಹಿಳೆಯರು ಏನು ಅಂತ ಹೇಳ್ತೇವೆ, ನಾವು ನಮ್ಮ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಅವರೊಂದು ಪ್ರೌಢ ಶಿಕ್ಷಣವನ್ನ ದಾಟಿ ಕಾಲೇಜು ಶಿಕ್ಷಣಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಾವು ತಾಯಿಯರು ಅಥವಾ ಮನೆಯವರು ಸ್ವಲ್ಪ ಮಕ್ಕಳ ಬಗ್ಗೆ ಗಮನ ಕೊಡಬೇಕು. ಅವ್ರು ಕೇಳಿದ್ದನ್ನು ಕೊಡಿಸೋದು ಜೊತೆಗೆ ಮಕ್ಕಳು ಯಾವ ಹಂತದಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸಿದ್ರೆ ಒಳ್ಳೇದು. ದೌರ್ಜನ್ಯ ಅಂದರೆ ಯಾವ ರೀತಿ ಆಗಿರ್ಬೋದು, ಅದು ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರ್ಬೋದು ಅಥವಾ ಮಾನಸಿಕ ಕಿರುಕುಳ ಆಗಿರ್ಬೋದು, ದೈಹಿಕ ಕಿರುಕುಳ ಆಗಿರ್ಬೋದು, ಆರ್ಥಿಕ ಕಿರುಕುಳ ಆಗಿರ್ಬೋದು, ಅಂದರೆ ಎಲ್ಲದನ್ನು ಒಳಗೊಂಡಂತೆ ಒಂದು ಸೂರಿನಡಿ ನಡೀತಕ್ಕಂಥ ಮಹಿಳೆಗೆ ನಡೀತಕ್ಕಂಥ ದೌರ್ಜನ್ಯವನ್ನು ನಾವಿಲ್ಲಿ ಇದಕ್ಕೆ ಪರಿಹಾರ ಏನಿದೆ ಅಂತ ಹೇಳಿದ್ರೆ ಈ ಒಂದು ಕಾಯ್ದೆಯಡಿ ಅಂದರೆ ನೀವು ಆರ್ಥಿಕ ಸಹಾಯ ಕೇಳಬಹುದು, ಮೇಂಟೆನೆನ್ಸ್ ಕೇಳ್ಬೋದು, ಕಸ್ಟಡಿ ಕೇಳ್ಬೋದು ಅಥವಾ ಕಾಂಪೆನ್ಸೇಷನ್ ಕೇಳ್ಬೋದು. ಈ ಎಲ್ಲ ಪರಿಹಾರಗಳನ್ನ ಒಂದೇ ಕಾಯ್ದೆಯಡಿ ಕೇಳಲಿಕ್ಕೆ ಅಂಥೇಳಿ ಈ ಕಾನೂನು ಬಂದಿದೆ. ಆಮೇಲೆ ಎಷ್ಟೊಂದು ಜನ ಹೆಣ್ಮಕ್ಳು ಕೂಲಿ ಕೆಲಸಕ್ಕೆಲ್ಲ ಬರ್ತಿರ್ತಾರೆ, ಅವರಿಗಿರ್ತಕ್ಕಂಥ ಸೌಲಭ್ಯಗಳು ಏನು ಅನ್ನೋದನ್ನು ಇವತ್ತು ಕಾನೂನು ಕಾರ್ಯಾಗಾರದಲ್ಲಿ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಮೊದಲು IPC ಅಂತಿತ್ತು, ಇಂಡಿಯನ್ ಪೆನಲ್ ಕೋಡ್ ಅಂತಿತ್ತು, ಈಗ BNS ಅಂತಾಗಿದೆ, ಭಾರತೀಯ ನ್ಯಾಯ ಸಂಹಿತೆ ಅಂತಾಗಿದೆ. ಲೈಂಗಿಕ ಕಿರುಕುಳ ಆಗಿರುತ್ತದೋ ಆ ಮಗುವಿಗೆ, ಅಂದರೆ ಆ ಮಗುವಿಗೆ ಎಷ್ಟು ರೀತಿಯ ಒಂದು ಕಿರುಕುಳ, ರೇಷಿಯೋ ಆಫ್ ಇಂಜುರಿ, ಅದ್ರ ಮೇಲಿನೂ ಅಮೆಂಡ್ಮೆಂಟ್ ಆಗಿದೆ. ಅದಕ್ಕೆ ತಕ್ಕಂಗೆ ಜೈಲುವಾಸ, ಫೈನು, ಇವೆಲ್ಲ ತಿದ್ದುಪಡಿ ಆಗಿದೆ.